ಮಧ್ಯದಲ್ಲಿ ಕ್ಷೇತ್ರವಿಲ್ಲದೆ ಕಂಗಾಲಾದ್ರ ಎಚ್ಸಿ ಮಹದೇವಪ್ಪ ಅನ್ನೋ ಚರ್ಚೆ ಮಾಜಿ ಸಚಿವರಿಗೆ ಸೂಕ್ತ ಕ್ಷೇತ್ರ ಇಲ್ಲದಂತಾಗಿದೆ ಹಾಗಾದ್ರೆ ನಂಜನಗೂಡು ಹಾಗೇನೆ ನರಸೀಪುರ ಬಿಟ್ಟು ಬೆಂಗಳೂರಿನ ಕ್ಷೇತ್ರದತ್ತ ಮುಖ ಮಾಡಿದ್ದಾರೆ ಗಮನ ಹರಿಸಿದ್ದಾರೆ ಮಹದೇವಪ್ಪ ಅಂತ ಹೇಳಲಾಗ್ತಾ ಇದೆ ಕಾರಣನೂ ಇದೆ ಇದಕ್ಕೆ ನಂಜನಗೂಡು ಟಿಕೆಟ್ ಗೆ ಅರ್ಜಿ ಹಾಕಿದ್ರು ಹಿಂದೆ ಮಹದೇವಪ್ಪ ಅವರು ಧ್ರುವ ನಾರಾಯಣ ಅವರ ನಿಧನದಿಂದಾಗಿ ಈಗ ದರ್ಶನ್ ಧ್ರುವಾಗೆ ಬೆಂಬಲ ಜಾಸ್ತಿ ಆಗ್ತಾ ಇದೆ ಅನುಕಂಪದ ಆಧಾರದ ಮೇಲೆ ಅವರು ಗೆಲ್ತಾರೆ ಅಂತಾನೂ ಕಾರ್ಯಕರ್ತರು ಹೇಳ್ತಿರೋದ್ರಿಂದ ಅವರಿಗೆ ನಂಜನಗೂಡು ಟಿಕೆಟ್ ಆಲ್ಮೋಸ್ಟ್ ಫಿಕ್ಸ್ ಆಗುವಂತ ಚಾನ್ಸಸ್ ಇದೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು ಇನ್ನೊಂದು ಕಡೆ ಟಿ ನರಸೀಪುರ ಟಿಕೆಟ್ ಮಹದೇವಪ್ಪ ಪುತ್ರನಿಗೆ ಫಿಕ್ಸ್ ಆಗೋ ಚಾನ್ಸಸ್ ಇದೆ ನರಸೀಪುರ ತನಗಿರಲಿ ಅಂತ ಹೇಳಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಹೇಳ್ಕೊಂಡಿದ್ದಾರಂತೆ ಹೀಗಾಗಿ ತಾನು ಎಲ್ಲಿಂದ ಸ್ಪರ್ಧೆ ಮಾಡೋದು ಅಂತ ಹೇಳಿ ಹಿರಿಯ ನಾಯಕ ಮಹದೇವಪ್ಪ ಅವರು ಚಿಂತನೆಯಲ್ಲಿದ್ದಾರೆ ಸೋ ಅದಕ್ಕೆ ಈಗ ನಾಯಕರತ್ರ ಅವರು ಹೇಳ್ಕೊಂಡಿದ್ದಾರೆ ಮೂರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಉಲ್ಕೇಶಿ ನಗರ ಸಿವಿ ರಾಮನ್ ನಗರ ಮತ್ತೆ ಮಹದೇವಪುರ ಈ ಮೂರರಲ್ಲಿ ಒಂದು ಕಡೆ ತನಗೆ ಟಿಕೆಟ್ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಹಾಗೇನೆ ಡಿಕೆ ಶಿವಕುಮಾರ್ ಗೆ ದುಂಬಾಲು ಬಿದ್ದಿದ್ದಾರೆ ಮಹದೇವಪ್ಪ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಜೊತೆನಲ್ಲಿ ನಿಲ್ಲಬೇಕು ಸುನಿಲ್ ತರನೇ ಅವನು ಒಬ್ಬ ಮಗ ಅದಕ್ಕೆ ನಾನು ಏನು ಇವತ್ತು ನನ್ನ ಅರ್ಜಿ ಇತ್ತು ನಂಜನಗೂಡಲ್ಲಿ ನಾನು ಅರ್ಜಿಯನ್ನು ಒತ್ತಾಯ ಮಾಡೋದಿಲ್ಲ ನಾನು ಒಬ್ಬರಿತ್ಯಾಗಕ್ಕೂ ಬಯಸೋದಿಲ್ಲ ದರ್ಶನ್ಗೆ ನನ್ನ ಸಂಪೂರ್ಣವಾದಂಥ ಬೆಂಬಲನ ಕೊಡ್ತೀನಿ ನನಗೆ ಅಧಿಕಾರಕ್ಕಿಂತ ಒಂದು ಜೀವ ಅಮೂಲ್ಯ ಕೀಳು ಮಟ್ಟದ ರಾಜಕೀಯದಿಂದ ನಾನು ಬಂದವನಲ್ಲ ಸೊ ಯಾರಾದ್ರೂ ಈ ಧ್ರುವನಾರಾಯಣ ಸಾವನ್ನು ಅದರಲ್ಲಿ ಗಳ ಹೇಳೋ ಕೆಲಸ ಮಾಡಬಾರ್ದು ಅವರ ಸಾವಿಗೆ ಯಾರ್ಯಾರನ್ನೋ ನೆಪ ಒಡ್ಡಿ ಅಪಪ್ರಚಾರ ವಿತರಣೆ ಮಾಡೋ ದರ್ಶನ್ ಧ್ರುವನಾರಾಯಣ ಆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಜಯಶೀಲಾಗಿ ಅವ್ರ ತಂದೆ ಆಸೆ ಈಡೇರಿಸಿ ಅಲ್ಲಿಯ ಕುಟುಂಬನ ನಿರ್ವಹಣೆ ಮಾಡೋ ಶಕ್ತಿ ಅವ್ರಿಗೆ ಬರಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಇದೆ ನಾನು ಅಲ್ಲಿಗೆ ಅಭ್ಯರ್ಥಿಯಾಗಲಿಕ್ಕೆ ಬಯಸೋದಿಲ್ಲ ದರ್ಶನ್ ಜೊತೆಯಲ್ಲಿ ನಿಲ್ಲಬೇಕು ಸುನಿಲ್ ತರನೇ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ಈಗ ಸುನಿಲ್ ಬೋಸ್ ಅವ್ರಿಗೂ ಟಿಕೆಟ್ ಕೊಟ್ಟು ಮಹದೇವಪ್ಪ ಅವ್ರಿಗೂ ಟಿಕೆಟ್ ಕೊಡುವಂಥ ಚಾನ್ಸಸ್ ಪಕ್ಷದಲ್ಲಿ ಇದೆಯಾ ಯಾಕಂದರೆ ಅಪ್ಪ ಮಗ ಇಬ್ಬರಿಗೂ ಕೊಟ್ಟಂಗೆ ಆಗುತ್ತೆ ಮತ್ತೆ ಬೆಂಗಳೂರಿನತ್ತ ಮುಖ ಮಾಡಿದ್ದಾರೆ ಬೆಂಗಳೂರಲ್ಲಿ ಒಂದು ಕ್ಷೇತ್ರ ಕೊಡಬಹುದಾ ಅವ್ರಿಗೆ ಖಂಡಿತ ಸಚಿ ನಂಜನಗೂಡಿಗೆ ಎಚ್ ಸಿ ಮಾದೇಪ್ಪ ಅವರು ಅರ್ಜಿಯನ್ನು ಕೂಡ ಹಾಕಿದ್ರು ಆಯ್ತಾ ಬದಲಾದ ರಾಜಕೀಯ ಸ್ಥಿತ್ಯಂತರ ಮತ್ತು ಧ್ರುವನಾರಾಯಣರವರ ನಿಧನದಿಂದ ಅನಿವಾರ್ಯವಾಗಿ ಸಿದ್ದರಾಮಯ್ಯ ಸೂಚನೆ ಮೇರೆಗೆ ಟಿ ನರಸೀಪುರದಲ್ಲಿ ಸ್ವತಃ ಎಚ್ ಸಿ ಮಾದೇಪ್ಪ ಅವರೇ ಧ್ರುವನಾರಾಯಣ ಪುತ್ರ ದರ್ಶನ್ ಧ್ರುವನಾರಾಯಣ ಅವರಿಗೆ ಕೊಡಬೇಕು ಮತ್ತೆ ಅವರಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿ ಬೆಂಬಲವನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಮತ್ತೊಂದು ಕಡೆ ಪುತ್ರ ಸುನಿಲ್ ಬೋಸ್ ಅವರು ಟಿ ನರಸೀಪುರ ಟಿಕೆಟ್ ನನಗೆ ಬೇಕಂತೇಳಿ ತಂದೆಗೆ ದುಂಬಾಲು ಬಿದ್ದಿರುವಂತದ್ದು ಅದು ಕೌಟುಂಬಿಕ ಕಲಾಪ ಕೂಡ ಕಾರಣ ಆಗುತ್ತೆ ಎಂಬ ಮಾತು ಕೂಡ ಕೇಳಿಬಂದಿತ್ತು ಹೀಗಾಗಿ ಡಿಸ್ಟರ್ಬ್ ಆಗಿರ್ತಕ್ಕಂಥ ಎಚ್ ಸಿ ಮಹದೇವ್ ಅವರು ಈ ಚುನಾವಣೆಯಲ್ಲಿ ಸತಾಯಗತಿಯ ನಿಲ್ಲೇಬೇಕಂತ ತೀರ್ಮಾನ ಮಾಡಿರ್ತಕ್ಕಂಥ ಎಚ್ ಸಿ ಮಹದೇವ್ ಅವರು ಒಂದು ವೇಳೆ ಸುನಿಲ್ ಬೋಸ್ ಅವರು ಕೊನೆಗಳಿಗೆ ತಮ್ಮ ಮಾತು ಕೇಳಲಿಲ್ಲ ಅನಿವಾರ್ಯವಾಗಿ ಟಿ ನರಸೀಪುರದಲ್ಲೇ ಪುತ್ರ ನಿಂತರೆ ನಮ್ಮ ಎಚ್ ಸಿ ಮಹದೇವ್ನವರು ಬೆಂಗಳೂರಿನತ್ತ ಕಣ್ಣು ಆಯಿಸಿರುವಂಥದ್ದು ಬೆಂಗಳೂರಿನ ಪ್ರಮುಖ ಮೂರು ಕ್ಷೇತ್ರಗಳನ್ನ ಈಗಾಗಲೇ ಆಯ್ಕೆ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಆಲಿ ಶಾಸಕರ ಆಗಿರ್ತಕ್ಕಂಥ ಪುಲ್ಕೇಶ್ ನಗರದ ಅಖಂಡ ಶ್ರೀನಿವಾಸ ಮೂರ್ತಿ ಕ್ಷೇತ್ರವನ್ನೇ ಕೇಳಿರುವಂತದ ಎಚ್ ಸಿ ಮಾದೇಪ್ಪನವರು ಇದರ ಬೆನ್ನಲ್ಲೇ ಸಿ ವಿ ರಾಮನ್ ನಗರ ಹಾಗೂ ಮಾದೇವಪುರ ಟಿಕೆಟ್ ಅನ್ನು ಕೂಡ ಕೇಳಿರುವಂಥದ್ದು ಒಟ್ಟಾರೆ ಈಗಾಗಲೇ ಅಪ್ಪ ಮಕ್ಕಳ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯ ರೆಡ್ಡಿ ಅದೇ ರೀತಿ ಸಿದ್ದರಾಮಯ್ಯ ಮತ್ತು ಯಶೀಂದ್ರ ಸಿದ್ದರಾಮಯ್ಯರಿಗೆ ಯಾವ ರೀತಿ ಟಿಕೆಟ್ ಅನ್ನು ಕೊಟ್ಟಿದ್ರು ಅದೇ ರೀತಿ ನಮಗೂ ಕೂಡ ಟಿಕೆಟ್ ಅನ್ನು ಕೊಡಿ ಅಂತೇಳಿ ಈಗ ಬೇಡಿಕೆಯನ್ನು ಇಟ್ಟಿರುವಂಥದ್ದು ಎಚ್ ಸಿ ಮಾದೇಪ್ಪ ಅವರ ಬೇಡಿಕೆ ಅನುಸಾರ ಬೆಂಗಳೂರಿನ ಪುಲಕೇಶಿ ನಗರ ಸಿ ವಿ ರಾಮನ್ ನಗರ ಮತ್ತು ಮಾದೇವಪುರ ಈ ಮೂರು ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಕೊಡಿ ಅಂತೇಳಿ ಈಗಾಗಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ನ ನಾಯಕರಲ್ಲೂ ಕೂಡ ಈಗಾಗಲೇ ದುಂಬಾಲು ಬಿದ್ದಿರ್ತಕ್ಕಂಥ ಎಸ್ ಸಿ ಮಾದೇವಪ್ಪ ಅವರು ಪುತ್ರನ ಒತ್ತಾಯದ ಕಾರಣಕ್ಕೆ ಟಿ ನರಸೀಪುರ ಟಿಕೆಟ್ ಅನ್ನ ಪುತ್ರನಿಗೆ ಬಿಟ್ಟು ಕೂಡ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಶರ್ಮಿತಾ ಶೆಟ್ಟಿ ಫೈನ್ ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ ನಂಜನಗೂಡಿಗೆ ದರ್ಶನ್ ಧ್ರುವ ಅವ್ರಿಗೆ ಟಿಕೆಟ್ ಫೈನಲ್ ಮಾಡಿದ್ರೆ ಟಿ ನರಸೀಪುರಕ್ಕೆ ಸುನಿಲ್ ಬೋಸ್ಗೆ ಟಿಕೆಟ್ ಫೈನಲ್ ಮಾಡಿದ್ರೆ ಈಗ ಮಹದೇವಪ್ಪ ಯಾವ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ ಹಾಗಾಗಿ ಬೆಂಗಳೂರಲ್ಲಿ ಮೂರು ಕ್ಷೇತ್ರಗಳಲ್ಲಿ ಒಂದಾದರೂ ಕೊಡಿ ಅಂತ ನಾಯಕರಿಗೆ ದುಂಬಾಲು ಬಿದ್ದಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ